ಇನ್ನು ಸಿನಿಮಾ ನಟರಿಗೂ ಅಭಿಮಾನಿಗಳು ಇರ್ತಾರೆ, ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಅಭಿಮಾನಿಗಳು ಇರ್ತಾರೆ. ಅವರ ಅಭಿಮಾನ ಒಂದು ಹಂತಕ್ಕೆ ಇದ್ರೆ ಎಲ್ಲದೂ ಕೂಡ ಒಳ್ಳೆಯದು ಅಂತ ಹೇಳೋದು ಸರ್ವೇ ಸಾಮಾನ್ಯ. ಇತ್ತೀಚೆಗಷ್ಟೇ ನಟ ದರ್ಶನ್ ಕೂಡ ತನ್ನ ಸೆಲೆಬ್ರಿಟಿ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದನ್ನು ನೋಡಿದ್ವಿ, ತನ್ನ ಅಭಿಮಾನಿಗಳಿಗೆ ಒಂದು ಸಮರ್ಪಣೆ ಮಾಡೋದನ್ನು ನಾವನ್ನೆಲ್ಲ ನೋಡಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲೊಬ್ಬ ರಾಜಕೀಯ ವ್ಯಕ್ತಿ ಅಭಿಮಾನಿಯೊಬ್ಬರು ನನ್ನ ನಾಯಕನಿಗೆ ಟಿಕೆಟ್ ಕೊಟ್ಟರೆ ನಾನು ಕಿಡ್ನಿಯನ್ನು ಮಾರ್ತೀನಿ ಎನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ರಾಜಕೀಯ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಏನಾಯಿತು, ಯಾರು ಆ ವ್ಯಕ್ತಿ, ಯಾರು ಆ ರಾಜಕೀಯ ನಾಯಕ, ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಕಾಂಗ್ರೆಸ್ ಮುಖಂಡನ ಬೆಂಬಲಿಗನ ಹುಚ್ಚಾಟದ ಹೇಳಿಕೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಅಲ್ಲಿ ಕಂಡು ಬರ್ತಾ ಇರುವಂತಹದ್ದು. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಏನು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವೈಸಿ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಬ್ಬರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ. ವೈಸಿ ಚುನಾವಣೆಗೆ ನಿಂತರೆ ನನ್ನ ಕಿಡ್ನಿ ಮಾರಿ ಹಣ ಕೊಡ್ತೀನಿ ಅಂತೇಳಿ ಹೇಳೋದ್ರ ಮೂಲಕವಾಗಿ ಈ ಒಂದು ವಿಷಯವನ್ನು ಹೇಳಿಕೆಯನ್ನು ಸಾಕಷ್ಟು ವೈರಲ್ ಆಗಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ವೈಸಿ ಸಿದ್ದರಾಮಯ್ಯ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥವರು. ಈ ಬಾರಿ ಏನು 9 ಜನ ಟಿಕೆಟ್ ಆಕಾಂಕ್ಷಿಗಳು ಅಂದರೆ BJPಯಿಂದ ಕಾಂಗ್ರೆಸ್ಗೆ ಬರ್ತಾ ಇರುವಂತಹ ಕಿರಣ್ ಕುಮಾರ್ ಅವ್ರನ್ನ ಸೇರಿಸ್ಕೊಂಡ್ರು ಕೂಡ 10 ಜನ ಟಿಕೆಟ್ ಆಕಾಂಕ್ಷಿಗಳಾಗ್ತಾರೆ. ಸಾಕಷ್ಟು ಜಿದ್ದಾಜಿದ್ದನೇ ಕಣವಾಗಿರುವಂತಹ ಚಿಕ್ಕನಾಯಕನಹಳ್ಳಿಯಲ್ಲಿ ಪಕ್ಷಕ್ಕಾಗಿ ದುಡಿದಂತಹ ವ್ಯಕ್ತಿ ವೈಸಿ ಸಿದ್ದರಾಮಯ್ಯ ಅವರಿಗೆ ಟಿಕೆಟನ್ನು ನೀಡಬೇಕು, ಅವರೇನಾದ್ರೂ ಟಿಕೆಟ್ ನೀಡದೇ ಆದರೆ ಚುನಾವಣೆಗೆ ನಿಂತಿದ್ದೇ ಆದರೆ ಅವರ ಚುನಾವಣೆ ಖರ್ಚಿಗಾಗಿ ನಾನು ಕಿಡ್ನಿ ಮಾರಿ ಹಣವನ್ನು ಕೊಡ್ತೀನಿ ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾನೆ. ವೈಸಿಸಿಯ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗ ಪ್ರಭುಕುಮಾರ್ ಈ ಬಗ್ಗೆ ಹೇಳಿಕೆ ನೀಡಿರುವಂತಹ ಯುವಕ ಪ್ರಭುಕುಮಾರ್ ಏನು ಕಳೆದ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ನಿಂತು ಸೋತು ಸೋಲನ್ನು ಅನುಭವಿಸಿದರು. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಒಂದು ವಿಷಯ ಇದೀಗ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಯಾವುದೇ ಒಂದು ಅಭಿಮಾನ, ಯಾವುದೇ ಒಂದು ಪ್ರೀತಿ ಒಂದು ಹಂತಕ್ಕೆ ಇದ್ದರೆ ಎಲ್ಲವೂ ಕೂಡ ಸರಿ, ಆದರೆ ಈ ರೀತಿಯಾದಂತಹ ಉಚ್ಚಾಟದ ಹೇಳಿಕೆಗಳು ಸರಿಯಲ್ಲ ಅಂತೇಳಿ ಸಾಮಾಜಿಕ ವಲಯದಲ್ಲಿ ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೇಳಿಬರ್ತಾ ಇರುವಂಥದ್ದು. ನಾಯಕರು ಸರಿ, ಅವರು ಏನು ಟಿಕೆಟನ್ನು ಕೊಟ್ಟಿದ್ದ ಸಂದರ್ಭದಲ್ಲಿ ಗೆಲ್ಲುವಂಥದ್ದು ಮತ್ತೊಂದು ರೀತಿಯಾದಂತಹ ಹಂತ ಆಗುತ್ತೆ. ಆದರೆ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡೋದ್ರ ಮೂಲಕವಾಗಿ ವೈಸಿ ಸಿದ್ದರಾಮಯ್ಯನವರು ಯಾವ ರೀತಿಯ ಪ್ರತಿಕ್ರಿಯೆ ನೀಡ್ತಾರೆ ಅಥವಾ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇನ್ನೆಂದ ಬೇರೆ ರೀತಿಯಾದಂತಹ ಯೋಚನೆ ಇದೆ, ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಚಿಕ್ಕನಾಯಕನಹಳ್ಳಿ ಚುನಾವಣಾ ಕ್ಷೇತ್ರದಲ್ಲಿ 7 ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಸ್ಥಳೀಯವಾಗಿ 7 ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಇವರೆಲ್ಲರ ನಡುವೆ ಅತಿ ಹೆಚ್ಚು ಹೆಸರು ಕೇಳಿಬರ್ತಾ ಇರುವಂತಹದ್ದು ವೈಸಿ ಸಿದ್ದರಾಮಯ್ಯನವರ ಹೆಸರು. ಈಗಾಗಲೇ ಸ್ಥಳೀಯ ಮುಖಂಡರು ಸ್ಥಳೀಯರಿಗೆ ಈ ಒಂದು ಟಿಕೆಟನ್ನು ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಭಾವಿಯಾಗಿ ಬಹುಮುಖ್ಯವಾಗಿ ಮುಂಚೂಣಿಯಲ್ಲಿರುವಂತಹದ್ದು ಸಿದ್ದರಾಮಯ್ಯನವರು. ದಿನೇ ದಿನೇ ಸ್ಥಳದಲ್ಲಿ ಸ್ಥಳೀಯರಲ್ಲಿ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇರುವಂತಹದ್ದು. ಈ ನಡುವೆ ವೈಸಿ ಸಿದ್ದರಾಮಯ್ಯನವರ ಬೆಂಬಲಿಗ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡುವ ಮೂಲಕವಾಗಿ ಸುದ್ದಿಯಲ್ಲಿದ್ದಾರೆ. ಪ್ರಭುಕುಮಾರ್ ಈ ಹಿಂದೆ ಕೂಡ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರು. ಇದೀಗ ವೈಸಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಾಗಿದ್ದು ಅವರು ಚುನಾವಣೆಗೆ ನಿಂತರೆ ನನ್ನ ಕಿಡ್ನಿ ಮಾರಿ ಹಣ ಕೊಡ್ತೀನಿ ಚುನಾವಣೆಯನ್ನು ಎದುರಿಸೋದಿಕ್ಕೆ ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಇದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು. ಚುನಾವಣೆಗೆ ಇನ್ನೇನು ಕೆಲವೇ 2-3 ತಿಂಗಳುಗಳು ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಮ ನಾಯಕನಿಗೆ ಟಿಕೆಟ್ ಕೊಡಬೇಕು, ತಮ್ಮ ನಾಯಕ ಗೆಲ್ಲಬೇಕು, ಅವರನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕು ಅಂತೇಳಿ JDS ಆಗಿರಲಿ, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಎಲ್ಲ ಪಕ್ಷಗಳಲ್ಲೂ ಕೂಡ ಕಾರ್ಯಕರ್ತರು ಮುಖಂಡರು ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಎಸ್, ಈ ಬಗ್ಗೆ ಪ್ರಭುಕ್ ಕುಮಾರ್ ಕೂಡ ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಬಂದೋಣ. ಚಿಕ್ಕನಾಯಕನಹಳ್ಳಿ ಮತ ಬಂದವರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವೈ ಸಿ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿ ಅಂತೇಳಿ ಈಗಾಗಲೇ ಪ್ರಚಾರ ಆಗ್ತಾ ಇದೆ. ಸೊ ವೈ ಸಿ ಸಿದ್ದರಾಮಯ್ಯನವರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಅವರೇ. ಅವರು ಲೋಕಲ್ಲಾಗಿ ಎಲ್ಲ ಎಲೆಕ್ಷನ್ನು ಫೇಸ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ, ವೈ ಸಿ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಡಬೇಕು ಲೋಕಲ್ಲಾಗಿ ಅವರೇ ಜನ, ಆಮೇಲೆ ಲೋಕಲ್ನೇ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ವೈ ಸಿ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಟ್ಟರೆ ಭಾಳ ಒಳ್ಳೆಯದು. ನಾವು ಅವ್ರಿಗೆ ಈಗ ಆಲ್ರೆಡಿಯಲ್ಲೇ ವೈ ಸಿ ಸಿದ್ದರಾಮಯ್ಯನವ್ರಿಗೆ ಕಿಡ್ನಿ ಮಾರಿ ದುಡ್ಡು ಕೊಡ್ತೀವಿ ಅಂತಕ್ಕಂಥದ್ದು ವಿಚಾರ ಹೇಳಿದ್ದೀವಿ. ಅವ್ರಿಗೆ ನಮ್ಮ ಕಡೆಯಿಂದ ಕಿಡ್ನಿ ಮಾರಿ ದುಡ್ಡು ಕೊಡೋ ವ್ಯವಸ್ಥೆನ ಮಾಡ್ತೀವಿ. ನಮ್ಮದು ಕೆಂಕೆರೆ ಗ್ರಾಮ ಪಂಚಾಯತಿ, ಪ್ರಭು ಕುಮಾರ್ ಅಂತೇಳಿ. ನಾವು ಲೋಕಲ್ಗೆ ವಸತಿ ಕ್ಯಾಬ್ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಫೇಸ್ ಮಾಡಿದ್ವಿ, 63 ಓಟಲ್ಸ್ ಹೋದ್ವಿ. ಸೊ ವೈ ಸಿ ಸಿದ್ದರಾಮಯ್ಯನವರ ಬಲದಿಂದ ನಾವು ಅಷ್ಟು ಓಟ್ ತಗೊಂಡಿದ್ವಿ. ಸೊ ನಮಗೆ ವೈ ಸಿ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಲೋಕಲ್ಲಾಗೆ ಎಲ್ಲ ಎಲೆಕ್ಷನ್ನು ಫೇಸ್ ಮಾಡಿದ್ದಾರೆ. ಅವ್ರಿಗೆ ಅಲ್ಲಿ ಏನು ಸಿದ್ದರಾಮಯ್ಯ ತಗರು ಅಂತ ಕರೀತಾರೆ, ಅಹಿಂದ ರಾಮಯ್ಯ ಅಂತ ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಾಗೆ ಈ ವೈ ಸಿ ಸಿದ್ದರಾಮಯ್ಯನವ್ರನ್ನ ನಾವು ಬೆಂಬಲಿಸ್ತೀವಿ. ಸೊ ನಮ್ಮ ಬೆಂಬಲ ವೈ ಸಿ ಸಿದ್ದರಾಮಯ್ಯನವ್ರಿಗೆ. ನಾವು ಕಿಡ್ನಿ ಮಾರಿ ಅವ್ರಿಗೆ ದುಡ್ಡು ಕೊಡೋ ವ್ಯವಸ್ಥೆನ ಮಾಡ್ತೀವಿ. ಸೊ ಇಷ್ಟು ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ವೈ ಸಿ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರ ಅಭಿಮಾನಿಯೊಬ್ಬರು ಇದೀಗ ಕಿಡ್ನಿಯನ್ನು ಮಾರೋದಕ್ಕೆ ಹೊರಟಿರುವಂತಹದ್ದು, ಈ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಗತಿ ಟಿವಿಗೆ ಮಾತನಾಡೋದಕ್ಕೆ ಸ್ವತಃ ವೈ ಸಿ ಸಿದ್ದರಾಮಯ್ಯನವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಟಿವಿಯಿಂದ. ಸರ್ ನಮಸ್ತೆ. ಅದೇ ನಿಮ್ಮ ಅಭಿಮಾನಿಗಳು ಪ್ರಭು ಕುಮಾರ್ ಹೇಳಿರುವಂತಹ ಹೇಳಿಕೆ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ಈಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಅಭಿಮಾನ ಅವರು ನಾವು ಮೊದ್ಲಿಂದ ನಮ್ ಜೊತೆ ಓಡಾಡ್ಕೊಂಡಿದ್ದರು, ಮತ್ತೆ ಎಂತ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ವಲ್ಲ, ಹಂಗಾಗಿ ಸ್ವಲ್ಪ ಅವ್ರ ಅಭಿಮಾನ ಕೇಳ್ತಾರೆ. ಆ ತರದೆಲ್ಲ ಏನು ಇಲ್ಲಿ, ಅವ್ರ ಅಭಿಮಾನ ನಾವು ಸ್ವಾಗತ ಮಾಡ್ತೀವಿ, ಬಟ್ ಆತರ ಅತಿರೇಕಕ್ಕೆ ಹೋಗ್ಬಾರ್ದು ಅಂತ ನಾನು ಅವ್ರಿಗೆ ಮನವರಿಕೆ ಮಾಡಿದ್ದೀನಿ. ಕರೆಸಿ ಮಾತನಾಡುವಂತ ಕೆಲಸ ಮಾಡಿದ್ರೆ ನೀವು? ನಾನು ಮಾತಾಡಿ ಹೇಳಿದ್ದೀನಿ ಸರ್ ಅವ್ರಿಗೆ, ಈ ತರ ಎಲ್ಲ ಬೇಡಪ್ಪ, ಅಭಿಮಾನ ಇರ್ರಿ, ನೀವು ಯಾವಾಗ್ಲೂ ನಾನು ನಿಮ್ಗೆ ಋಣಿ ಆಗಿರ್ತೀನಿ, ನನ್ ಜೊತೆ ನೀವು ಇದ್ದೀರಾ, ಮೊದ್ಲಿಂದಲೂ ಇದ್ದೀರಾ, ಕೊನೆವರೆಗೂ ನಾನು ನಿಮ್ ಜೊತೆ ಅದೇ ರೀತಿ ಸಹಕಾರ ಮಾಡ್ಕೊಂಡಿರ್ತೀನಿ, ಇತರದ್ದೆಲ್ಲ ಬೇಡ, ಬಟ್ ನೀವು ನನ್ ಜೊತೆ ಇದ್ರೆ ಸಾಕಷ್ಟೇ ನಮ್ಗೆ, ನೀವು ಕೋಟಿ ಕೊಟ್ಟಂಗೆ ನನ್ಗೆ ಇದಾಗುತ್ತೆ. ಫೈನಲ್ ಆಗ್ತಿದ್ಯಾ ಸರ್ ನಿಮ್ಗೆ? ಸರ್ ಈಗ ಆಗ್ಲೇ ನಾವು ಮಾಜಿ ಶಾಸಕರು ಕಿರಣ್ ಕುಮಾರ್ ಅವರು ನಮ್ಮನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಬಂದಾಗ 9 ಜನ ಆಸ್ಪಿರೆಂಟ್ ಇದೀವಿ ಸರ್. ಇವಾಗ ಇತ್ತೀಚಿನ ಬೆಳವಣಿಗೆನಲ್ಲಿ ಕೆಎಸ್ ಕಿರಣ್ ಕುಮಾರ್ ಅವರು ಸಹ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗ್ತೀವಿ ಅಂತ ಹೇಳಿ ಅವರು ಬಂದಿದ್ದಾರೆ ಸರ್. ನಮ್ಮ ವರಿಷ್ಠರಾದ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ನ, ಜಿಲ್ಲಾ ಮಟ್ಟದ ನಾಯಕರಾದಂತಹ ಪರಮೇಶ್ವರ್, ರಾಜಣ್ಣ, ಜೈಚಂದ್ರವ್ರನ್ನೆಲ್ಲ ಭೇಟಿ ಮಾಡಿ ನಮ್ಮನ್ನು ಕೂಡ ಸೌಹಾರ್ದಯುತವಾಗಿ ಭೇಟಿ ಆಗಿದ್ದಾರೆ ಸರ್. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರುಗಳು ಇದ್ರು ನಮ್ಮ ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ, ಅವ್ರಿಗೂ ಕೂಡ ನಾವು ಅದೇ ಹೇಳಿದ್ವಿ ಸರ್, 9 ಜನ ಇದ್ವಿ, ನೀವು ಬಂದಿದ್ರಾ, 10 ಜನ ಆಗ್ತೀವಿ, ಈಗ ಹೈಕಮಾಂಡ್ ವರಿಷ್ಠರು ಯಾರಿಗೆ ನಿರ್ಧಾರ ಮಾಡ್ತಾರೋ ಅವ್ರ ಜೊತೆ ಎಲ್ಲರೂ ಒಟ್ಟಾಗಿ ಹೋಗೋಣ ಸರ್ ಅಂತ ಹೇಳಿದ್ದೀನಿ ಸರ್ ನಾನು. ಅಲ್ಲ ಈಗ ಕಿರಣ್ ಕುಮಾರ್ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆದ್ರೆ ನೀವೆಲ್ಲರೂ ಬೆಂಬಲಿಸ್ತೀರಾ ಅಂತ? ಸರ್ ಅದೇ ಈಗ ಹೈಕಮಾಂಡ್ ನಮ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ ಸರ್, ನೀವು ಸೌಹಾರ್ದ ಭೇಟಿ ಮಾಡಿ ಆಮೇಲೆ ನಿಮ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. ಏನ್ ಮಾತಾಡ್ತಾರೆ ವೈಟ್ ಮಾಡ್ತಾ ಇದ್ದೀನಿ ಸರ್. ಅಧಿಕೃತವಾಗಿ ಕಿರಣ್ ಕುಮಾರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗೋದು ಯಾವಾಗ ಅಂತ? ಅದು ಈಗ ಅವರು ನಿನ್ನೆ ಒಂದು ಸಭೆ ಕರೆದು ಕಾರ್ಯಕರ್ತರ ಹತ್ರ ಫೈನಲ್ ಮಾಡ್ಕೊಂಡಿದ್ದಾರೆ ಸರ್, ನಿನ್ನೆ ಕಾಂಗ್ರೆಸ್ ಹೋಗೋಣ ಅಂತ ಹೇಳಿ ಅವರು ಕಾರ್ಯಕರ್ತರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಮ್ಮ ಜಿಲ್ಲೆಗೆ 20-21 ತಾರೀಕು ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾರೆ ತುಮಕೂರಿಗೆ, ಅವತ್ತು ಸೇರ್ಪಡೆ ಕಾರ್ಯಕ್ರಮ ಆಗ್ಬೋದು ಸರ್ ನಮ್ಮ ಮಾಹಿತಿ ಪ್ರಕಾರ. ಒಟ್ಟಿನಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಆರಿಸಬೇಕು ಅಂತ ತೀರ್ಮಾನ ಮಾಡಿದ್ರೆ 10 ಜನ ಆಕಾಂಕ್ಷಿಗಳು ಆರಿಸ್ಲೇಬೇಕು ಸರ್, ಆರಿಸ್ಲೇಬೇಕು. ಯಾಕೆಂದ್ರೆ ನಾವು 15 ವರ್ಷ ಇಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲೇ ಇದ್ರು ಕೂಡ ಡಿಲಿಮಿಟೇಷನ್ ಆದಾಗ ಅಂತ ಸಂದರ್ಭದಲ್ಲಿ ನಾವು ಎಲ್ಲಾ ಕಾರ್ಯಕರ್ತರನ್ನು ಕೂಡ ಎಲ್ಲೂ ಹೋಗದಂತೆ ಇವತ್ತಲ್ಲ ನಾಳೆ ಕಾಂಗ್ರೆಸ್ ಪಕ್ಷದ ಬಾವುಟನ ನಾವು ಆರಿಸ್ಲೇಬೇಕು ಅಂತ ಹೇಳಿ ಹಿಡಿದಿಟ್ಕೊಂಡು ಅವರೆಲ್ಲ ನಮ್ ಜೊತೆ ಸೇನಾನಿಯಾಗಿ ಇದಾರೆ ಸರ್ ಕಾರ್ಯಕರ್ತರುಗಳು. ಅಂದ್ರೆ ಇವತ್ತು ಅವರು ಬಂದ್ರೆ ನಮ್ಮ ಪಕ್ಷಕ್ಕೆ ಇನ್ನೂ ಒಂದು ಹೆಚ್ಚಿನ ಬಲ ಬಂದಂಗಾಗತ್ತೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ ಆಗುತ್ತೆ, ಒಬ್ರಿಗೊಬ್ರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ಬಾವುಟನ ಆರಿಸ್ತೀವಿ ಸರ್. ಇದನ್ನ ಕ್ಷೇತ್ರದಲ್ಲಿ ನಿಮ್ಮ ಹೋರಾಟ ಯಾರ ವಿರುದ್ಧ ಅಂತ? ಸರ್ ಕ್ಷೇತ್ರದಲ್ಲಿ ನಮ್ಮ ಹೋರಾಟ ಯಾವತ್ತು ವಿರೋಧ ಏರಿದ್ದಾರೆ ನಮ್ಗೆ, JDS ಇರ್ಬೋದು ಅಥವಾ BJP ಇರ್ಬೋದು, ಅವ್ರ ವಿರುದ್ಧ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದೀವಿ ಸರ್ ನಾವು.
ಓಕೆ, ಇಂತಹ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸರ್ ನಿಮ್ಮ ಕ್ಷೇತ್ರದಲ್ಲಿ? ನಾನು ಅಭಿಮಾನಿಗಳಿಗೆ ಈ ತರದ ಅತಿರೇಕಕ್ಕೆ ಹೋಗೋದು ಬೇಡ. ನಿಮ್ಮ ಅಭಿಮಾನ ಇರ್ಲಿ, ನಿಮ್ ಜೊತೆ ನಾವು ಯಾವಾಗ್ಲೂ ಕೊನೆವರೆಗೂ ಇರ್ತೀವಿ. ಸ್ವಲ್ಪ ಆರಾಮಾಗಿರಿ, ಈ ತರದ್ದೆಲ್ಲ ಇದ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತೀನಿ ಸರ್ ಅವ್ರಿಗೆ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಪ್ರಗತಿ ನಿಮ್ಗೆ ಮಾತನಾಡೋದಕ್ಕೆ. ಎಸ್, ವೈ ಸಿ ಸಿದ್ದರಾಮಯ್ಯವರು ಕೂಡ ಹೇಳುವಂತಷ್ಟೇ, ಅಭಿಮಾನ ಅನ್ನೋದು ಮನಸ್ಸಲ್ಲಿರಬೇಕು. ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡೋದು ಅಷ್ಟು ಸಮಂಜಸ ಅಲ್ಲ. ಯಾರು ಕೂಡ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆಲ್ಲವೂ ಕೂಡ ನಾವು ಭದ್ರಾಗಿರಬೇಕು. ನನಗೆ ಟಿಕೆಟ್ ಸಿಕ್ಕಿದ್ರು ಕೂಡ ಓಕೆ, ಸಿಗಲಿಲ್ಲ ಅಂದರೂ ಕೂಡ ಓಕೆ, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಪಕ್ಷಕ್ಕಾಗಿ ನಾನು ಮೊದಲಿಂದಲೇ ಕೆಲಸ ಮಾಡ್ಕೊಂಬಂದಿದ್ದೀನಿ, ಈಗಲೂ ಕೂಡ ಕೆಲಸ ಮಾಡ್ಕೊಂಬರ್ತೀನಿ ಎನ್ನುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ 9 ಜನ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಗಾಲಿ 10ನೇದಾಗಿ ಕಿರಣ್ ಕುಮಾರ್ ಕೂಡ ಸೇರ್ಪಡೆಯಾಗಿದ್ದಾರೆ. ಮುಂದಿನ ಹೈಕಮಾಂಡ್ ಈ ಬಗ್ಗೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.